ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಲಾಗುವುದು, ರೈತರು ಸ್ವಾವಲಂಬಿಗಳಾಗಿ ಬಾಳಲು ನೆರವಾಗುತ್ತೇವೆ ಎಂದು ತಿಪಟೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದರು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಸಂಕಷ್ಟದಲ್ಲಿರುವ ರೈತರಿಗೆ ನೆರವಾಗಿ ರೈತರ ಎಲ್ಲ ಸಾಲ ಮನ್ನಾ ಮಾಡುವುದಾಗಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ತಿಪಟೂರಿನಲ್ಲಿ ನಡೆದ ವಿಕಾಸ ಪರ್ವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕುಮಾರಸ್ವಾಮಿ, ರೈತರು ಆರ್ಥಿಕವಾಗಿ ಸದೃಢರಾಗಬೇಕು, ಸಾಲ ಮಾಡದೆ ಸ್ವಾವಲಂಬಿಗಳಾಗಿ ಬಾಳುವಂತಹ ಯೋಜನೆಗಳನ್ನು ಸರ್ಕಾರ ರೂಪಿಸಲಿದೆ ಎಂದರು. ರೈತರು ಆರ್ಥಿಕವಾಗಿ ಸದೃಢರಾಗಲು ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಜಾರಿಗೊಳಿಸುತ್ತೇನೆ, ರೈತರ ಎಲ್ಲ ಸಾಲ ಮನ್ನಾದ ಜೊತೆಗೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಾಲಮನ್ನಾ ಮಾಡಲಾಗುವುದು, ಸ್ತ್ರೀಶಕ್ತಿ ಸಂಘಗಳಿಗೆ ಶೂನ್ಯ ಬಡ್ಡಿದರದಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ನೀಡಲಾಗುವುದು ಎಂದು ಹೇಳಿದರು. ಅಪೌಷ್ಟಿಕತೆ ದೂರ ಮಾಡಲು ಗರ್ಭಿಣಿಯರು ಮಹಿಳೆಯರಿಗೆ ಪ್ರತಿ ತಿಂಗಳು 6,000 ರೂಪಾಯಿನಂತೆ 6 ತಿಂಗಳವರೆಗೆ ಹೆರಿಗೆ ಭತ್ಯ, ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಲಾಗುವುದು ಎಂದು ಹೇಳಿದರು. ಕೊಬ್ಬರಿಗೆ ಸ್ಥಿರ ಬೆಲೆ ದೊರಕಿಸಿಕೊಡಲು ಈಗಿನ ಸರ್ಕಾರ ವಿಫಲವಾಗಿದೆ, ಈ ಬಗ್ಗೆ ಬೆಳೆಗಾರರು ಹೋರಾಟ ನಡೆಸಿದರೂ ಕೇಂದ್ರ ರಾಜ್ಯ ಸರ್ಕಾರಗಳು ವಿಫಲವಾಗಿದೆ, ತಿಪಟೂರು ನೀರಾವರಿ ಯೋಜನೆಗಳಿಂದ ವಂಚಿತವಾಗಿದೆ, ಯಾಗಚಿ ಯೋಜನೆ, ಎತ್ತಿನಹೊಳೆ ಯೋಜನೆಯಿಂದ ತಾಲೂಕಿಗೆ ನೀರು ಹರಿಸಲಾಗುವುದು ಎಂದು ಕುಮಾರಸ್ವಾಮಿ ಹೇಳಿದರು. ತಿಪಟೂರು ಆಡಳಿತಾತ್ಮಕವಾಗಿ ಜಿಲ್ಲಾ ಕೇಂದ್ರವಾಗುವ ಅರ್ಹತೆ ಹೊಂದಿದ್ದು ಜೆಡಿಎಸ್ ಸರ್ಕಾರ ಬಂದ ಮೇಲೆ ಜಿಲ್ಲಾ ಕೇಂದ್ರ ಮಾಡುವುದಾಗಿ ಭರವಸೆ ನೀಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿ ಒಡೆಯುವ ಮೂಲಕ ಸಮಾಜದಲ್ಲಿ ಅಶಾಂತಿ ತೋರುತ್ತಿದ್ದಾರೆ ಎಂದ ಕುಮಾರಸ್ವಾಮಿ, ಜೆಡಿಎಸ್ ಅಧಿಕಾರಕ್ಕೆ ತರಲು ತಿಪಟೂರು ಅಭ್ಯರ್ಥಿ ಲೋಕೇಶ್ವರ್ ಅವರನ್ನ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಗುಂಪಿನ ಹೆಣ್ಣುಮಕ್ಕಳು, ನಾನು ಒಂದು ಮಾತು ಹೇಳ್ತೇನೆ, ಅದು ಒಂದು 4,300 ಕೋಟಿ ಇದೆ ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳು. ಸಾಲ ಮನ್ನಾ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ನನ್ನ ಕೆಲಸ, ಯಾಕೆಂದ್ರೆ ಸಾಲ ಮನ್ನಾ ಮಾಡಿ ಮತ್ತೆ ಸಾಲಗಾರರಾಗಲಿವೆ, ಮತ್ತೆ ಆಗಲೇಬೇಕು ನೀವು. ಆ ಸಿಸ್ಟಮ್ ಬದಲಾವಣೆ ಮಾಡಬೇಕು ಅನ್ನೋದು ನನ್ನ ಚಿಂತನೆ ಇದೆ. ಒಂದು ಬಾರಿ ನಿಮ್ಮ ಸಾಲ ಮನ್ನಾ ಆದ ಮೇಲೆ ನನ್ನ ರೈತರು ಮತ್ತೆ ನೀವೆಂದೂ ಸಾಲಗಾರರಾಗಬಾರದು. ಅದಕ್ಕೆ ಕೆಲವು ಕೃಷಿ ನೀತಿಗಳನ್ನು ಬದಲಾವಣೆ ಮಾಡ್ತೀನಿ. ಇಸ್ರೇಲ್ಗೆ ಹೋಗ ಮುಂದೆ ಹಲವಾರು ದೇಶಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ರೈತನಿಗೆ ಅವನ ಕಷ್ಟಕ್ಕೆ ಒಳಗಾಗದೇ ಇರತಕ್ಕಂಥ ರೀತಿಯಲ್ಲಿ ಆ ದೇಶಗಳಲ್ಲಿ ರೈತನ ಉಳಿಸ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಅಭ್ಯರ್ಥಿ ಲೋಕೇಶ್ವರ್, ಶಾಸಕರಾದ ಮಧು ಬಂಗಾರಪ್ಪ, ಶಿವಲಿಂಗೇಗೌಡ, ಸಿಬಿ ಸುರೇಶ್ ಬಾಬು, ತಿಮ್ಮರಾಯಪ್ಪ, ರಮೇಶ್ ಬಾಬು, ಬೆಮಲ್ಕಾಂತ್ ರಾಜು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಮುಖಂಡರಾದ ಡಿಎಲ್ ಜಗದೀಶ್, ಪಟೇಲ್ ಶಿವರಾಮಯ್ಯ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಕ್ಕನಹಳ್ಳಿ ಲಿಂಗರಾಜು ಮೊದಲಾದವರು ಭಾಗವಹಿಸಿದರು. ವಿಶ್ವ ಪ್ಲಂಬರ್ಸ್ ಡೇ ಅಂಗವಾಗಿ ತುಮಕೂರಿನಲ್ಲಿ ನಲ್ಲಿ ಕೆಲಸಗಾರರು ಬೈಕ್ ರ್ಯಾಲಿ ನೇತ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಮನೆಗಳ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸುವ ಪ್ಲಂಬರ್ಗಳು ಒಂದೆಡೆ ಸೇರಿದ್ರು, ಬೈಕ್ ರ್ಯಾಲಿ ನಡೆಸುವ ಮೂಲಕ ಖುಷಿಪಟ್ಟರು. ಈ ಖುಷಿಗೆ ಕಾರಣ ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ. ಜಿಲ್ಲಾ ಪ್ಲಂಬರ್ ಅಸೋಸಿಯೇಷನ್ ವರ್ಲ್ಡ್ ಪ್ಲಂಬರ್ ಡೇ ಪ್ರಯುಕ್ತ ಬೈಕ್ ರ್ಯಾಲಿ ಆಯೋಜಿಸಿತ್ತು. ತುಮಕೂರಿನ ಬಟವಾಡಿಯಲ್ಲಿ ರ್ಯಾಲಿಗೆ ಪ್ರಿನ್ಸ್ ಪೈಪ್ಸ್ ಕಂಪನಿಯ ಸಿ ಸೋಮಶೇಖರ್ ಚಾಲನೆ ನೀಡಿದ್ರು. ಈ ವೇಳೆ ಅಸೋಸಿಯೇಷನ್ ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ವರ್ಷಪೂರ್ತಿ ಕೆಲಸ ಮಾಡುವ ಕೆಲಸಗಾರರು ವಿಶ್ವನಲ್ಲಿ ದಿನಾಚರಣೆ ಪ್ರಯುಕ್ತ ಒಟ್ಟಾಗಿ ಸೇರಿ ಕಾರ್ಯಕ್ರಮ ಮಾಡುತ್ತಿದ್ದೇವೆ, ಜೊತೆಗೆ ಬೈಕ್ ರ್ಯಾಲಿ ಆಯೋಜಿಸಿದ್ದೇವೆ ಎಂದು ಹೇಳಿದರು. ನಲ್ಲಿ ಕೆಲಸಗಾರರು ಒಂದಷ್ಟು ಸಾಮಾಜಿಕ ಕಾರ್ಯ ಮಾಡಿಕೊಂಡು ಬರುತ್ತಿದ್ದೇವೆ. ಈ ಬಾರಿ ಮೈದಾಳದ ಶಿರಡಿ ಸಾಯಿಬಾಬಾ ಅನಾಥಾಶ್ರಮದಲ್ಲಿ ಅನ್ನದಾಸೋಹ ಏರ್ಪಡಿಸಲಾಗಿದೆ, ಜೊತೆಗೆ ಕೆಲಸಗಾರರು ನೇತ್ರದಾನ ಮಾಡುವ ಮೂಲಕ ದಿನಾಚರಣೆಗೆ ಅರ್ಥ ಬರುವಂತೆ ಮಾಡಿದ್ದಾರೆ ಎಂದರು. ಇಂದು ವಿಶ್ವ ನಲ್ಲಿ ಕೆಲಸಗಾರರ ದಿನಾಚರಣೆ ಪ್ರಯುಕ್ತ ಪ್ರತಿ ವರ್ಷ ಮಾರ್ಚ್ 11ನೇ ತಾರೀಕು ಪ್ಲಂಬರ್ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ಎಲ್ಲ ರಾಜ್ಯಾದ್ಯಂತ ಎಲ್ಲ ಪ್ಲಂಬರ್ಸ್ಗಳು ಸುದಾ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಸುದಾ ತುಮಕೂರು ಜಿಲ್ಲಾ ಪ್ಲಂಬರ್ಸ್ ಅಸೋಸಿಯೇಷನ್ ವತಿಯಿಂದ ಪ್ರಿನ್ಸ್ ಅಂಡ್ ಪೈಪ್ಸ್ ಫಿಟ್ಟಿಂಗ್ಸ್ ವತಿಯಿಂದ ಇವತ್ತು ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ದು, ತುಮಕೂರಿನ ನಗರದ ಎಲ್ಲ ಬಡಾವಣೆಗಳಿಗೂ ನಾವು ಬೈಕ್ ರ್ಯಾಲಿ ಮುಖಾಂತರ ಜನರಿಗೆ ಮಳೆ ನೀರು ಸಂಗ್ರಹದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುತ್ತಾ, ಹಾಗೆ ಅನಾಥಾಶ್ರಮ ಶ್ರೀ ಶಿರಡಿ ಸಾಯಿಬಾಬಾ ವೃದ್ಧಾಶ್ರಮದಲ್ಲಿ ಮೈದಾಳ ಇಲ್ಲಿ ಅನ್ನ ಸಂತರ್ಪಣೆಯ ವ್ಯವಸ್ಥೆಯನ್ನು ಸುದಾ ಮಾಡಿಕೊಂಡು, ಹಾಗೂ ನಮ್ಮ ಪ್ಲಂಬರ್ಸ್ ಮಿತ್ರರು ಹಾಗೂ ಆಸಕ್ತ ಉಳ್ಳವರು ಸುದಾ ನೇತ್ರದಾನ ಸುದಾ ಈ ಸಂದರ್ಭದಲ್ಲಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ಪ್ಲಂಬರ್ಸ್ಗಳು ಪ್ರತಿ ಮಾರ್ಚ್ 11ನೇ ತಾರೀಕು ವರ್ಲ್ಡ್ ಪ್ಲಂಬರ್ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳ್ತಾ ತಿಳಿಸ್ತಾ ಇದ್ದೀನಿ.
ಬಟವಾಡಿಯಿಂದ ಬೈಕ್ ರ್ಯಾಲಿ ಶಿವಕುಮಾರ ಸ್ವಾಮೀಜಿ ವೃತ್ತ, ಬಿಜಿಎಸ್ ವೃತ್ತ ಭೀಮಸಂದ್ರದವರೆಗೆ ಸಾಗಿ ನಂತರ ಮೈದಾಳದ ಸಾಯಿಬಾಬಾ ಆಶ್ರಮ ತಲುಪಿತು. ಅಸೋಸಿಯೇಷನ್ ಅಧ್ಯಕ್ಷ ಜಯಣ್ಣ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಶಿರಡಿ ಸಾಯಿಬಾಬಾ ಅವರ ಪಾದುಕೆಗಳನ್ನು ತುಮಕೂರಿನಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಯಿತು. ನಗರದ ಸಾಯಿನಾಥ ದೇವಸ್ಥಾನದ 6ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಶಿರಡಿ ಸಾಯಿಬಾಬಾ ದೇವಸ್ಥಾನದಿಂದ ಬಾಬರು ಧರಿಸುತ್ತಿದ್ದ ಪಾದುಕೆಗಳನ್ನು ತುಮಕೂರಿಗೆ ಭಕ್ತಿ ಗೌರವದಿಂದ ತರಲಾಯಿತು. ನಗರದ ರಾಮಕೃಷ್ಣ ನಗರದ ಶ್ರೀ ಶಿರಡಿ ಸಾಯಿನಾಥ ಸೇವಾ ಸಮಿತಿಯ 6ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಬಾಬಾರ ಪಾದುಕೆಗಳನ್ನು ಧರಿಸಲಾಗಿತ್ತು. ಪಾದುಕೆಗಳನ್ನು ಅಲಂಕೃತ ವಾಹನದಲ್ಲಿಟ್ಟು ಪೂಜಿಸಿ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಗೋಕುಲ ರಸ್ತೆಯಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ಮಂಗಳವಾದಿಗಳು, ವಿವಿಧ ಜಾನಪದ ಕಲಾ ತಂಡಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸಾಹಿತಿ ಡಾ ಕವಿತಾ ಕೃಷ್ಣ, ಸಾಯಿನಾಥ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಗುರುಸಿದ್ದಪ್ಪ ಮೊದಲಾದವರು ಮೆರವಣಿಗೆಯ ನೇತೃತ್ವ ವಹಿಸಿದ್ದರು. ಸಾಯಿನಾಥ ದೇವಸ್ಥಾನದಲ್ಲಿ 6ನೇ ವರ್ಷದ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಬಾಬಾ ಪಾದುಕೆಗಳನ್ನು ಮೆರವಣಿಗೆ ಮೂಲಕ ದೇವಸ್ಥಾನಕ್ಕೆ ಕೊಂಡೊಯ್ದು ಭಕ್ತ ದರ್ಶನಕ್ಕೆ ಅವಕಾಶ ಮಾಡಲಾಗಿತ್ತು. ಇದರ ಪ್ರಯುಕ್ತ ಸಾಯಿನಾಥ ದೇವಸ್ಥಾನದಲ್ಲಿ 2 ದಿನ ಕಾಲ ವಿವಿಧ ಹೋಮ ಹವನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಹುಲ್ಲಿಗೆ ತಗುಲಿದ ಬೆಂಕಿ ಆರಿಸಲು ಹೋದ ವ್ಯಕ್ತಿ ಸಜೀವ ದಹನವಾಗಿರುವ ಘಟನೆ ಕೊರಟಗೆರೆ ತಾಲೂಕು ನಾಗಿನಹಳ್ಳಿಯಲ್ಲಿ ನಡೆದಿದೆ. ಬೆಂಕಿ ನಾಂದಿಸಲು ಹೋದ ವ್ಯಕ್ತಿ ಸಜೀವ ದಹನವಾಗಿರುವ ಘಟನೆ ಕೊರಟಗೆರೆ ತಾಲೂಕಿನ ಡಿ ನಾಗೇನಹಳ್ಳಿಯಲ್ಲಿ ನಡೆದಿದೆ. ನಾರಾಯಣಪ್ಪ ಮೃತ ದುರ್ದೈವಿ. ಜಮೀನಿನಲ್ಲಿ ಹಾಕಲಾಗಿದ್ದ ಹುಲ್ಲಿಗೆ ಬೆಂಕಿ ಹೊತ್ತಿಕೊಂಡಿದೆ. ಬೆಂಕಿ ನಾಂದಿಸಲು ಹೋದ ನಾರಾಯಣಪ್ಪನಿಗೆ ಬೆಂಕಿ ಹೊತ್ತಿಕೊಂಡು ಸಜೀವ ದಹನವಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಕೋಲಾಳ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಧುಗಿರಿ ತಾಲೂಕು ಚಿಲನಹಳ್ಳಿ ರಸ್ತೆ ಅಭಿವೃದ್ದಿಗೆ ಶಾಸಕ ಕೆಎನ್ ರಾಜಣ್ಣ ಚಾಲನೆ ನೀಡಿದರು. ಮಧುಗಿರಿ ತಾಲೂಕು ಐಡಿಹಳ್ಳಿ ಹೋಬಳಿಯ ಗರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಲ್ಲನಹಳ್ಳಿ ಚನ್ನಮಲ್ಲನಹಳ್ಳಿ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಶಾಸಕ ಕೆಎನ್ ರಾಜಣ್ಣ ಚಾಲನೆ ನೀಡಿದರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಡಿ 1.9 ಕೋಟಿ ರೂಪಾಯಿ ವೆಚ್ಚದಲ್ಲಿ 2 ಕಿಲೋಮೀಟರ್ ರಸ್ತೆ ಅಭಿವೃದ್ದಿ ಕಾಮಗಾರಿಗೆ ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಕೆಎನ್ ರಾಜಣ್ಣ, ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ರಸ್ತೆ ನಿರ್ಮಿಸಿದರೆ ಗ್ರಾಮಗಳ ಅಭಿವೃದ್ದಿ ಸಾಧ್ಯ. ಸಂಪರ್ಕ ರಸ್ತೆಗಳನ್ನು ಸಂಚಾರ ಯೋಗ್ಯಗೊಳಿಸಲು ಆದ್ಯತೆ ನೀಡಲಾಗುವುದೆಂದು ಹೇಳಿದರು. ಈ ರಸ್ತೆ ಚುನಾವಣೆ ಮತ ಆಡುವುದಕ್ಕಿಂತ ಮುಂಚಿತವಾಗಿ ಟಾರ್ ರಸ್ತೆ ಮಾಡಿ ನೀಡಬೇಕು ಅಂತ ಹೇಳಿ ನಾನು ಸಂಬಂಧಪಟ್ಟಂತ ಗಂಗಾಧರ್ ಇಂಜಿನಿಯರ್ಗೆ ಮತ್ತೆ ಕಾಂಟ್ರಾಕ್ಟರ್ ರಾಜೇಂದ್ರ ಅವರಿಗೂ ಕೂಡ ನಾನು ಈಗಾಗಲೇ ಮನವಿ ಮಾಡಿದ್ದೇನೆ. ಅವರು ಕೂಡ ಅಲ್ಲಿ ಸೀಲ್ನಲ್ಲಿಯಿಂದ ಹಿಡಿದು ಈ ಆಚೆ ಹಳ್ಳಿ ಮರದಿಂದ ಹೊರಗಡೆ ಮನೆಗಳಿದ್ದವಲ್ಲ ಅಲ್ಲಿವರೆಗೂ ಕೂಡ ಒಳ್ಳೆ ರಸ್ತೆ ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಪ್ರಮುಖವಾಗಿ ನಾವೇನು ರಾಜಕೀಯ ಭಾಷಣ ಮಾಡಕ್ ಬಂದಿಲ್ಲ, ನಾವು ನಿಮ್ಮ ಈ ಭಾಗಕ್ಕೆ ಏನೆಲ್ಲ ಜನರು ನಿರೀಕ್ಷೆ ಮಾಡ್ತಾರೆ ಆ ಎಲ್ಲ ನಿರೀಕ್ಷೆಗಳಂತೆ ನಾವು ಕೆಲಸ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನಯ್ಯ, ರಾಜಗೋಪಾಲ್, ಎಪಿಎಂಸಿ ಅಧ್ಯಕ್ಷ ಗೋವಿಂದಪ್ಪ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಏಂದಿರಾ ಮೊದಲಾದವರು ಹಾಜರಿದ್ದರು. ಶಾಸಕ ಜಿಕೆ ಕೃಷ್ಣರೆಡ್ಡಿ ನೇತೃತ್ವದಲ್ಲಿ ಚಿಂತಾಮಣಿಯಲ್ಲಿ ಜೆಡಿಎಸ್ನ ಪ್ರಚಾರದ ವಿಕಾಸ ಪರ್ವ ಯಾತ್ರೆ ಏರ್ಪಾಡಾಗಿತ್ತು. ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಇರುವ ಏಕೈಕ ದಾರಿ ಎಂದರೆ ಜೆಡಿಎಸ್ ಪಕ್ಷವನ್ನ ಅಧಿಕಾರಕ್ಕೆ ತರುವುದು. ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ತಾವು ಮಾಡುವ ಜನಪರ ಕಾರ್ಯಕ್ರಮಗಳ ಕುರಿತು ತಮ್ಮ ಪಕ್ಷದ ಪ್ರಣಾಳಿಕೆಯ ವಿಚಾರಗಳನ್ನು ಕ್ಷೇತ್ರದ ಮತದಾರರಿಗೆ ತಿಳಿಸುವ ಉದ್ದೇಶದಿಂದ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಜಿಕೆ ಕೃಷ್ಣಾರೆಡ್ಡಿಯವರು ವಿಕಾಸ ಪರ್ವ ಯಾತ್ರೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅವರು, ನಮ್ಮ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳಿಂದ ಇಡೀ ರಾಜ್ಯದ ಜನತೆ ಸ್ವಾವಲಂಬಿಗಳಾಗಲು ಸಾಧ್ಯವಿದೆ. ಆದ್ದರಿಂದ ನಮ್ಮ ಪಕ್ಷವನ್ನು ಬೆಂಬಲಿಸಲು ಜನ ಜಾಗೃತಿ ಮೂಡಿಸುವ ಸಲುವಾಗಿ ಇಡೀ ರಾಜ್ಯದಲ್ಲಿ ರಥಯಾತ್ರೆ ಚಲೋ ಆಗುತ್ತಿದೆ ಎಂದರು.
ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಜನರಿಂದ ಜನರಿಗಾಗಿ ಜನಕೋಸ್ಕರ ಜೆಡಿಎಸ್ ಪಕ್ಷ ಎನ್ನುವ ಸಾರವನ್ನ ಜನರಿಗೆ ತಲುಪಿಸುವ ಸಲುವಾಗಿ ಹೋರಾಡುತ್ತಿರುವ ಈ ರಥ ತಾಲೂಕಿನ ಪ್ರತಿ ಗ್ರಾಮದಲ್ಲಿಯೂ ಸಂಚರಿಸಿ ಗ್ರಾಮೀಣ ಭಾಗದ ಪ್ರತಿಯೊಬ್ಬರಿಗೂ ನಮ್ಮ ಉದ್ದೇಶಗಳನ್ನು ತಲುಪಿಸುವಂತೆ ಮಾಡುತ್ತವೆ ಎಂದು ತಿಳಿಸಿದರು. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿಯಾದ 20 ತಿಂಗಳು ಜನ ಊಹಿಸದಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಜನಮನ್ನಣೆ ಗಳಿಸಿದ್ದಾರೆ. ಈ ನಿಟ್ಟಿನಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಕುಮಾರಣ್ಣನವರ ಹಿಂದಿನ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮತ್ತು ಮುಂದಾಲೋಚನೆಗಳುಳ್ಳ ಪ್ರಣಾಳಿಕೆಯನ್ನು ಮುಂದಿಟ್ಟುಕೊಂಡು ಹೋಗುತ್ತಿದ್ದೇವೆ ಎಂದರು. ನಮ್ಮ ಪಕ್ಷದಿಂದ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ವಿಕಾಸ ಪರ್ವ ಅಂತ ಒಂದು ರಥವನ್ನು 204 ಕ್ಷೇತ್ರಗಳಲ್ಲಿ ಇಡೀ ಕರ್ನಾಟಕದಲ್ಲಿ ರಥವನ್ನು ಚಾಲನೆ ಕೊಟ್ಟು ಎಲ್ಲ ಕಡೆಯೂ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದನ್ನು ಮೊದಲನೇ ಹಂತದಲ್ಲಿ 5 ದಿನಗಳ ಕಾಲ ಇವತ್ತಿನಿಂದ ಗುರುವಾರದವರೆಗೂ ಕೂಡ ನಗರ ಭಾಗದಲ್ಲಿ ಎಲ್ಲ ಕೂಡ ಇದನ್ನು ಪ್ರಚಾರ ಮಾಡುವಂಥದ್ದು. ಇದರಲ್ಲಿ ಇರ್ತಕ್ಕಂಥ ವಿಶೇಷತೆಗಳೇನು ಅಂತ ಹೇಳಿದ್ರೆ 2006ರಲ್ಲಿ ಮಾನ್ಯ ಕುಮಾರಣ್ಣನವರು ಏನು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಮತ್ತು ಈಗ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವತ್ತು ಅವರ ಒಂದು ಪ್ರಣಾಳಿಕೆಯಲ್ಲಿ ಬಹುತೇಕ ಪ್ರಮುಖವಾಗಿರ್ತಕ್ಕಂಥ ಎಲ್ಲ ಒಂದು ವಿಚಾರಗಳನ್ನು ಇದರಲ್ಲಿ ತಿಳಿಸ್ತಕ್ಕಂಥದ್ದು ಮತ್ತು ಇನ್ನೂ ಹಲವಾರು ಯೋಜನೆಗಳ ಬಗ್ಗೆ ಕೂಡ ಜನರಿಗೆ ತಿಳಿಸುವಂಥದ್ದು. ಇವತ್ತು ಒಂದು ಕರ್ನಾಟಕ ವಿಕಾಸವಾಗಬೇಕಾದ್ರೆ ಇವತ್ತು ಬಹುಶಃ ಯಾಕಂದರೆ ಕಳೆದ 10 ವರ್ಷಗಳಿಂದ ನಾವು ಭಾರತೀಯ ಜನತಾ ಪಕ್ಷ ಸರ್ಕಾರ ನಡೆಸಿರ್ತಕ್ಕಂಥದ್ದನ್ನು ನೋಡಿದ್ದೇವೆ. ಕಳೆದ 5 ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸಿರ್ತಕ್ಕಂಥದ್ದು ನೋಡಿದ್ದೇವೆ. ಈ ಹಿಂದೆ 20 ತಿಂಗಳಲ್ಲಿ ಅಧಿಕಾರ ನಡೆಸಿರ್ತಕ್ಕಂಥದ್ದು ಕೂಡ ಈ ರಾಜ್ಯದ ಜನ ನೋಡಿದ್ದಾರೆ. ಜೆಡಿಎಸ್ ನಗರ ಘಟಕದ ಅಧ್ಯಕ್ಷರಾದ ಮಂಜುನಾಚಾರಿ, ರಾಜ್ಯ ಉಪಾಧ್ಯಕ್ಷರಾದ ರವೀಂದ್ರಗೌಡ, ಮೊಹಮ್ಮದ್ ಶರೀಫ್, ಆಯಿಷ ಸುಲ್ತಾನ್, ಮುನಗನಹಳ್ಳಿ ಶ್ರೀನಿವಾಸ್, ಇನ್ನೂ ಅನೇಕ ಜೆಡಿಎಸ್ ಮುಖಂಡರು ಹಾಜರಿದ್ದರು. ಅಂಗನವಾಡಿ ನೌಕರರಿಗೆ ಮಾಸಾಸನ ಕಲ್ಪಿಸಿ ಜೀವನ ಭದ್ರತೆ ಒದಗಿಸಲಾಗುವುದು ಎಂದು ಮಧುಗಿರಿಯಲ್ಲಿ ಶಾಸಕ ಕೆಎನ್ ರಾಜಣ್ಣ ತಿಳಿಸಿದ್ದಾರೆ. ಅಂಗನವಾಡಿ ನೌಕರರದ್ದು ಜವಾಬ್ದಾರಿಯುತ ಕಾರ್ಯ, ಆದರೆ ಇವರು ಹಲವು ಸಮಸ್ಯೆಗಳ ಮಧ್ಯೆಯೇ ಬದುಕುತ್ತಿದ್ದಾರೆ. ಇವರಿಗೆ ಜೀವನ ಭದ್ರತೆ ಕಲ್ಪಿಸುವುದು ಅವಶ್ಯಕ ಎಂದು ಶಾಸಕ ಕೆಎನ್ ರಾಜಣ್ಣ ತಿಳಿಸಿದರು. ಮಧುಗಿರಿಯಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ತಾಲೂಕಿನ ಅಂಗನವಾಡಿ ನೌಕರರು ನಿವೃತ್ತಿ ನಂತರ ಗೌರವದ ಬದುಕು ನಡೆಸಲು ಮಾಸಾಶನ ಕಲ್ಪಿಸಿ ಜೀವನ ಭದ್ರತೆ ಒದಗಿಸಲಾಗುವುದು ಎಂದರು. ಎಲ್ಲ ವರ್ಗದಿಂದಲೂ ಕೂಡ ರಕ್ಷಣೆ ಕಾಪಾಡತಕ್ಕಂಥದ್ದು, ಆ ಮನೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದಕ್ಕೆ ಹೆಣ್ಣು ಮಕ್ಕಳೇ ಕಾರಣ ಅಂತಕ್ಕಂಥದ್ದು ಕೂಡ ನಮಗೆಲ್ಲ ಗೊತ್ತು. ಆದಾಗ್ಯೂ ಕೂಡ ಸಂಸಾರಗಳಲ್ಲಿ ಯಾವುದೂ ಕೂಡ ಸಾಮರಸ್ಯ ಇರತಕ್ಕಂಥದ್ದು ಅವಶ್ಯ. ಆ ಸಾಮರಸ್ಯದ ಕೊರತೆ ಉಂಟಾದರೆ ಆ ಸಂಸಾರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಸಾಮರಸ್ಯದಿಂದ ಮಾತ್ರ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಜೊತೆಯಲ್ಲಿ ವೆಂಕಟರಮಣ ಹೇಳಿದ್ರು, ನಾವು ಗಂಡು ದೇವರ ದೇವಸ್ಥಾನಕ್ಕೆ ಹೋದಾಗ ನಮಗೆ ಹ್ಯಾಂಗ್ ಭಾವನೆ ಬರ್ತದೆ, ಹೆಣ್ಣು ದೇವಸ್ಥಾನಕ್ಕೆ ಹೋದಾಗ ನಮಗೆ ಯಾವ ರೀತಿ ಭಾವನೆ ಬರ್ತವೆ. ಹೆಣ್ಣು ಅಂತಕ್ಕಂಥದ್ದು ಬಹಳ ಪವರ್ಫುಲ್ ದೇವರು ಅವರಲ್ಲಿ. ಸಂಸದ ಎಸ್ಪಿ ಮುದ್ದಹನುಮೇಗೌಡ ಮಾತನಾಡಿ, ಎಸ್ಸಿ ಎಸ್ಟಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿದ ಸಂದರ್ಭದಲ್ಲಿ ಶಾಸಕ ರಾಜಣ್ಣ ಸಿಎಂ ಮೇಲೆ ಒತ್ತಡ ತಂದು ಉಚಿತ ಬಸ್ ಪಾಸ್ ಯೋಜನೆ ಜಾರಿಗೊಳಿಸಿದ್ರು ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆ ಕೂಡ ತನ್ನ ಚಾಪನ್ನು ತೋರಿಸತಕ್ಕಂತ ನಿಟ್ಟಿನಲ್ಲಿ ಇವತ್ತು ನಾನು ಯಾರಿಗೂ ಕಡಿಮೆ ಇಲ್ಲ ಅಂತ ಅದನ್ನು ಸಾಬೀತು ಮಾಡಿದೆ. ಇದರ ಜೊತೆ ಜೊತೆಗೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ನಮ್ಮ ರಾಜ್ಯ ಸರ್ಕಾರ ನಿಮಗೆ ಪ್ರಾರಂಭಿಕ ಹಂತದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಬಾಣಂತಿಯರಿಗೆ ಇವತ್ತು ಮಾತೃಪೂರ್ಣ ಯೋಜನೆಯನ್ನ ಜಾರಿ ತಂದಿದೆ. ಮಾತೃಪೂರ್ಣ ಯೋಜನೆ ಇಲ್ಲಿ ನಮ್ಮ ಮಧುಗಿರಿನಲ್ಲಿ ಪ್ರಾರಂಭ ಆಯಿತು, ಮಧುಗಿರಿನ ಮತ್ತೆ ಬೇರೆ ಇನ್ಯಾವ 7 ತಾಲೂಕು ಪ್ರಾರಂಭ ಆಯಿತು. ಇವತ್ತು ರಾಜ್ಯದ ಉದ್ದಗಳಿಗೆ ಆ ಕಾರ್ಯಕ್ರಮ ಯೋಜನೆ ಆಗಿದೆ. ಇವತ್ತು ಗರ್ಭಿಣಿ ಸ್ತ್ರೀಯರುಗಳಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ಬಾಣಂತಿಯರಿಗೆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ಮಕ್ಕಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದು, ನಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಎಲ್ಲ ಕಡೆಗೂ ಕೂಡ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡತಕ್ಕಂಥದ್ದು, ಅವರಿಗೆ ಶೂ ಇಂದ ಹಿಡಿದು ಸಮಾಜದಿಂದ ಹಿಡಿದು ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದ್ರ ಜೊತೆ ಜೊತೆಗೆ ಮಕ್ಕಳಿಗೆ ಕ್ಷೀರವಾಗಿ ಯೋಜನೆ ಕೊಡುವ ಮುಖಾಂತರ ಹಾಲು ಕೊಡಲಿ ವಾರ
ಕೂಡ ಮಾಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶಾಂತಲ ರಾಜಣ್ಣ, ಚೌಡಪ್ಪ, ಮಂಜುಳಾ ಇತರರು ಇದ್ದರು. ಇಲ್ಲಿಗೆ ಅಮೋಘ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ತಪ್ಪದೆ ವೀಕ್ಷಿಸಿ ಅಮೋಘ್ ವಾರ್ತೆಗಳು.